ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ನಿತ್ಯ ಪ್ರಾತಸ್ಮರಣೀಯರ ಅನೇಕ ಮಹಾಮಹಾ ಯತಿಗಳ ಗುಂಪಿನಲ್ಲಿ ಟೀಕಾ ಟಿಪ್ಪಣಿಕಾರರ ವ್ಯಾಖ್ಯಾನಕಾರರ ಗುಂಪಿನಲ್ಲಿ ಪ್ರಸಿದ್ಧವಾಗಿ ಕೇಳಿಬರುವಂತಹ ಒಂದು ಹೆಸರು, ಅದು ವಿಜಯಧ್ವಜ ತೀರ್ಥರು. ಶ್ರೀಮದ್ ಆಚಾರ್ಯರ ಒಂದು ಆಜ್ಞೆಯಂತೆ, ಶ್ರೀಮದ್ ಆಚಾರ್ಯರಿಂದಲೇ ಪ್ರತಿಷ್ಠೆ ಮಾಡಲ್ಪಟ್ಟಂತಹ ಕೃಷ್ಣದೇವರ ವಿಶಿಷ್ಟವಾದ ಪೂಜಾ ಕೈಂಕರ್ಯದ ಹಿನ್ನೆಲೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಎಂಟು ಮಠಗಳು, ಅದರಲ್ಲಿ ಅಧೋಕ್ಷಜ ತೀರ್ಥರನ್ನು ಮೂಲ ಯತಿಗಳನ್ನಾಗಿ ಇಟ್ಟುಕೊಂಡು ಬೆಳೆದು ಬಂದ, ಇವತ್ತು ಪೇಜಾವರ ಮಠ ಅಂತ ಯಾವುದು ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ, ಆ ಮಹಾಪರಂಪರೆಯಲ್ಲಿ ಬಂದ ಅನೇಕ ವಿದ್ವದ್ವರೆಣ್ಯ ಯತಿಗಳಲ್ಲಿ ಟಿಪ್ಪಣಿಕಾರರ ವ್ಯಾಖ್ಯಾನಕಾರರ ಹೆಸರಿನಲ್ಲಿ ಪ್ರಸಿದ್ಧರಾದವರು ನಮ್ಮ ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರು ಅಧೋಕ್ಷಜ ತೀರ್ಥರಿಂದ ಆರಂಭವನ್ನು ಮಾಡಿಕೊಂಡು ಬೆಳೆದು ಬಂದ ಪರಂಪರೆಯಲ್ಲಿ ಮಹೇಂದ್ರ ತೀರ್ಥರು ಅಂತ ಒಬ್ಬ ಯತಿಶ್ರೇಷ್ಠರು. ಆ ಮಹೇಂದ್ರ ತೀರ್ಥರ ಶಿಷ್ಯರು ವಿಜಯಧ್ವಜ ತೀರ್ಥರು. ಆ ವಿಜಯಧ್ವಜ ತೀರ್ಥರು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರು. ಆಕರ್ಷಕವಾದ ಶರೀರದ ಬಣ್ಣ, ಹೊಂಬಣ್ಣ, ಅದ್ಭುತವಾದ ಚೆಲುವು, ತೇಜಸ್ಸು, ವ್ಯಕ್ತಿತ್ವ, ಅದನ್ನು ಯಾರು ನೋಡಿದರೂ ಕೂಡ ಮಾರು ಹೋಗಬೇಕು. ಅಂತಹ ವ್ಯಕ್ತಿತ್ವವನ್ನು, ತೇಜಸ್ಸನ್ನು ಪಡೆದ ಯತಿಗಳು ವಿಜಯಧ್ವಜ ತೀರ್ಥರು. ಆ ವಿಜಯಧ್ವಜ ತೀರ್ಥರ ಒಂದು ವಿಶೇಷವಾದ ಕಾರ್ಯಕ್ಷೇತ್ರ, ಅದು ಕಣ್ವತೀರ್ಥ ಅಂತ ಪ್ರಸಿದ್ಧವಾದ ಸ್ಥಳ. ಸಮುದ್ರದ ತೀರದಲ್ಲಿ ಇರುವಂತಹ ಆ ಕ್ಷೇತ್ರ, ಕಣ್ವ ಮಹರ್ಷಿಗಳು ತಮ್ಮ ಕಾಲದಲ್ಲಿ ಅಲ್ಲಿ ಒಂದು ಆಶ್ರಮವನ್ನು ಮಾಡಿದ್ದುಕೊಂಡು ತಮ್ಮ ತಪಸ್ಸನ್ನು ಆಚರಣೆ ಮಾಡಿದ ಸ್ಥಳವು ಅಂತ ಪುರಾಣಗಳಲ್ಲಿ ಕೇಳುತ್ತೇವೆ. ಅದರಂತೆ ಜಗದ್ಗುರುಗಳಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ತಾವು ಬದರಿಕಾಶ್ರಮವನ್ನು ಪ್ರವೇಶ ಮಾಡುವ ಮೊದಲು ಒಂದು ಬಾರಿ ಈ ಕಣ್ವತೀರ್ಥದಲ್ಲಿ ಚಾತುರ್ಮಾಸ್ಯವನ್ನು ಕೈಗೊಂಡಂತಹ ಉಲ್ಲೇಖವನ್ನು ಕೂಡ ನಾವು ಕಾಣುತ್ತೇವೆ. ಶ್ರೀಮದ್ ಆಚಾರ್ಯರು ಅದ್ಭುತವಾದ ಮಹಿಮೆಯನ್ನು ಅಲ್ಲಿ ತೋರಿದ ಉಲ್ಲೇಖವನ್ನು ಕೂಡ ಸುಮಧ್ವ ವಿಷಯದಲ್ಲಿ ನಾವು ಕಾಣುತ್ತೇವೆ. ಸೂರ್ಯಗ್ರಹಣದ ಕಾಲದಲ್ಲಿ ತಮ್ಮನ್ನು ಕಿಡಿಗೇಡಿಗಳು ಅಪಹಾಸ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ವಾಯುದೇವರ ಅವತಾರಭೂತರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಅದ್ಭುತವಾದ ತೆರೆಗಳಿಂದ ಕೂಡಿದ ಸಮುದ್ರವನ್ನು ಒಂದು ಶಾಂತ ಸರೋವರದಂತೆ, ತಮ್ಮ ಕುಡಿಗಣ್ಣೋಟದಿಂದಲೇ ಶಾಂತ ಸರೋವರದಂತೆ ಮಾಡಿದ ಮಹಿಮೆ ಆ ತೀರ್ಥದಲ್ಲಿ ನಾವು ಕಾಣ್ತೇವೆ, ಇದೇ ಕ್ಷೇತ್ರದಲ್ಲಿ ನಾವು ಕಾಣ್ತೇವೆ. ಶ್ರೀಮದ್ ಆಚಾರ್ಯರ ಒಂದು ಕಾರ್ಯಕ್ಷೇತ್ರವೂ ಆಗಿತ್ತು ಕೆಲವು ದಿನ. ಆಚಾರ್ಯರು ಚಾತುರ್ಮಾಸ್ಯ ಕೈಗೊಂಡ ಕ್ಷೇತ್ರ, ಕಣ್ವ ಮುನಿಗಳು ಅಲ್ಲಿ ತಪಸ್ಸು ಮಾಡಿದಂತಹ ಸ್ಥಳ, ಈ ಎಲ್ಲ ಹಿನ್ನೆಲೆಯಿಂದ ಬಹುಶಃ ನಮ್ಮ ವಿಜಯಧ್ವಜ ತೀರ್ಥರನ್ನು
ಆ ಕ್ಷೇತ್ರ ಆಕರ್ಷಣೆಯನ್ನು ಮಾಡಿರಬೇಕು. ಅನೇಕ ವರ್ಷಗಳ ಪರ್ಯಂತರ ಕಣ್ವ ತೀರ್ಥದಲ್ಲಿ ವಿಜಯಧ್ವಜ ತೀರ್ಥರು ವಾಸವನ್ನು ಮಾಡಿದ್ದನ್ನು ಕಾಣುತ್ತೇವೆ. ವಿಜಯಧ್ವಜ ತೀರ್ಥರು ಅನೇಕ ಗ್ರಂಥಗಳನ್ನು ಇದೇ ಕಣ್ವ ತೀರ್ಥದಲ್ಲಿ ಇದ್ದು ರಚನೆ ಮಾಡಿದ ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಒಮ್ಮೆ ಅವರು ಧ್ಯಾನಕ್ಕೆ ಕುಳಿತರು ಅಂತಂದರೆ ಹತ್ತಾರು ಗಂಟೆ ಅವರು ಧ್ಯಾನವನ್ನು ಮಾಡ್ತಾ ಇದ್ದರಂತೆ. ಇಹಲೋಕದ ಸಂಬಂಧವನ್ನೇ ಬಿಟ್ಟು ಸಂಪೂರ್ಣವಾಗಿ ಧ್ಯಾನದಲ್ಲಿ ಪರಮಾತ್ಮನನ್ನು ಕಾಣುವ ಮಹನೀಯರು ವಿಜಯಧ್ವಜ ತೀರ್ಥರು. ಹಾಗೆ ಒಂದು ಬಾರಿ ಧ್ಯಾನಕ್ಕೆ ಇಳಿದಿದ್ದಾರೆ ವಿಜಯಧ್ವಜ ತೀರ್ಥರು. ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಗೆ ಹೋಗಿದ್ದಾರೆ. ಧ್ಯಾನದ ಪರಾಕಾಷ್ಠೆ, ಪರಮಾತ್ಮನನ್ನು ತಮ್ಮ ಒಳಗೆ ಕಾಣುವಂತಹ ಒಂದು ಅವಸ್ಥೆಯದು ಆ ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆ. ಆ ಅವಸ್ಥೆಗೆ ಹೋದಂತಹ ಸಾಧಕನಿಗೆ ಹೊರಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತನ್ನುವುದೇ ಎಚ್ಚರ ಇರೋದಿಲ್ಲ ಅಂತಾರೆ. ಭೇರಿ ತಾಡನಾದಿಗಳನ್ನು ಪಕ್ಕದಲ್ಲಿಯೇ ಇದ್ದು ಮಾಡಿದರೂ ಅದರ ಅನುಭವ ಆ ಸಮಾಧಿಯಲ್ಲಿ ಇರುವಂತಹ ವ್ಯಕ್ತಿಗೆ ಗೊತ್ತಾಗೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ ಅಂತಾರೆ. ಅಂತಹ ಅವಸ್ಥೆಯಲ್ಲಿ ವಿಜಯಧ್ವಜ ತೀರ್ಥರು ಒಮ್ಮೆ ಇರುವಾಗ ಕಳ್ಳರ ಒಂದು ಗುಂಪು, ದರೋಡೆಕೋರರ ಒಂದು ಗುಂಪು ವಿಜಯಧ್ವಜ ತೀರ್ಥರನ್ನು ಗಮನಿಸಿತಂತೆ. ಅವರ ಅದ್ಭುತವಾದ ಸೌಂದರ್ಯ, ಅವರ ಆಕರ್ಷಕ ಮೈಮಾಟ, ಅದರಿಂದ ಆಕರ್ಷಿತರಾದಂತಹ ಆ ಕಳ್ಳರ ಗುಂಪು ವಿಜಯಧ್ವಜ ತೀರ್ಥರನ್ನು ಎತ್ತಿಕೊಂಡು ಹೋಗಬೇಕು ಅಂತನ್ನುವ ವಿಚಾರವನ್ನು ಮಾಡಿದರಂತೆ. ಆಗ ಅವರು ಸಮುದ್ರದ ಮೂಲಕವೇ ಎತ್ತಿಕೊಂಡು ಹೋಗಬೇಕು ಅಂತ. ಸಮುದ್ರದಲ್ಲಿ ಒಂದು ಹಡಗು, ಆ ಹಡಗಿನಲ್ಲಿ ವಿಜಯಧ್ವಜ ತೀರ್ಥರನ್ನು ಎತ್ತಿ ಕೂಡಿಸಿದ್ದಾರೆ, ಹಾಗೆ ತಗೊಂಡು ಹೋಗಬೇಕು, ಕರ್ಕೊಂಡು ಹೋಗಬೇಕು ಅಂತ. ನೋಡಿ, ವಿಜಯಧ್ವಜ ತೀರ್ಥರಿಗೆ ಹೊರಗೆ ಏನು ನಡೀತಾ ಇದೆ ಎನ್ನುವುದು ಎಚ್ಚರ ಇಲ್ಲ ಅವರಿಗೆ. ಆ ರೀತಿಯಲ್ಲಿ ಪರಮಾತ್ಮನನ್ನು ತಮ್ಮ ಹೃದಯ ಮಂದಿರದಲ್ಲಿ ಕಾಣ್ತಾ ಇದ್ದರು ಮಹಾನುಭಾವರು ವಿಜಯಧ್ವಜ ತೀರ್ಥರು. ಎಷ್ಟೋ ಹೊತ್ತು, ಎಷ್ಟೋ ಸಮಯ ಅವರನ್ನು ಸಮುದ್ರದಲ್ಲಿ ಕರೆದುಕೊಂಡು ಹೋಗ್ತಾರೆ ಕಳ್ಳರ ಗುಂಪು. ಎಚ್ಚರ ಇಲ್ಲ ವಿಜಯಧ್ವಜರಿಗೆ. ಕೆಲ ಹೊತ್ತಾದ ಕೂಡಲೇ ಆ ಕಳ್ಳರ ಮನಸ್ಸೇ ಪರಿವರ್ತಿತ ಆಯಿತಂತೆ. ಇಂತಹ ಮಹಾನ್ ಒಬ್ಬ ಯೋಗಿಯನ್ನು, ಇಂತಹ ಮಹಾನ್ ಸನ್ಯಾಸಿಯನ್ನು ನಾವು ಕೆಟ್ಟ ರೀತಿಯಲ್ಲಿ ಬಳಸ್ತಾ ಇದ್ದೇವೆ, ಅವರಿಗೆ ಮುಂದೆ ಹಡಗಿನಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಆಗಿಲ್ಲವಂತೆ. ಕಳ್ಳರೇ ಮನಸ್ಸನ್ನು ವ್ಯತ್ಯಾಸ ಮಾಡಿ, ಅವರ ಮನಸ್ಸು ಪರಿವರ್ತಿತವಾಗಿ ತಾವೇ ಕರೆದುಕೊಂಡು ಬಂದು ಮತ್ತೆ ಮೊದಲಿನಂತೆ ಯಾವ ಸ್ಥಳದಲ್ಲಿ ವಿಜಯಧ್ವಜ ತೀರ್ಥರು ಕುಳಿತಿದ್ದರೋ ಅಲ್ಲೇ ತಂದು ವಿಜಯಧ್ವಜ ತೀರ್ಥರನ್ನು ಇರಿಸಿ ಮತ್ತೆ ಆ ಕಳ್ಳರ ಗುಂಪು ಹೊರಟು ಹೋಯಿತಂತೆ ಅವರನ್ನು ನಮಸ್ಕರಿಸಿ. ಕೆಲ ಹೊತ್ತಾದ ಮೇಲೆ ವಿಜಯಧ್ವಜ ತೀರ್ಥರು ಪುನಃ ಆ ಸಮಾಧಿ ಅವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಬರ್ತಾರೆ. ಜಾಗೃತ ಅವಸ್ಥೆಗೆ ಬಂದಾಗ ಅಲ್ಲಿಯೇ ಆ ಕಳ್ಳರು ಮಾಡಿದ ಕೆಲಸವನ್ನು ವಿಜಯಧ್ವಜ ತೀರ್ಥರ ಮುಂದೆ ನಿವೇದನೆ ಮಾಡುತ್ತಾರೆ. ಏನು ಆಶ್ಚರ್ಯ ನೋಡಿ, ವಿಜಯಧ್ವಜ ತೀರ್ಥರಿಗೆ ಅದು ಯಾವುದೂ ಗೊತ್ತಿಲ್ಲ. ಅವರನ್ನು ನೋಡಿದ್ದ ಜನರು ಬಂದು ವಿಜಯಧ್ವಜರ ಮುಂದೆ ಹೇಳುತ್ತಾರೆ, ಹೀಗೆಲ್ಲ ನಡೆಯಿತು ಅಂತ. ಏನು ಸಾಮರ್ಥ್ಯ, ಏನು ತಪಸ್ಸು ಮಹಾನುಭಾವರದ್ದು. ಆದರೆ ಮಹಾತ್ಮರನ್ನು ಕೊಂಡಾಡುವ ಜನರು ಹೇಗಿರುತ್ತಾರೋ ಹಾಗೆಯೇ ಮಹಾತ್ಮರನ್ನು ಕಂಡು ಆಡಿಕೊಳ್ಳುವ ಜನಾಂಗವೂ ಒಂದು ಇರುತ್ತೆ. ಹಾಗೊಂದು ಜನಾಂಗ ಅಲ್ಲಿ ಇತ್ತು. ಅದನ್ನು ನೋಡಿ ಕೆಲವರು ವಿಜಯಧ್ವಜ ತೀರ್ಥರನ್ನು ನಿಂದಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಸಮುದ್ರಯಾನವನ್ನು ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಸಮುದ್ರಯಾನವನ್ನು ಮಾಡಿರುವ ಕಾರಣ ಅವರಿಗೆ ಕೃಷ್ಣ ಪೂಜೆಯನ್ನು ಮಾಡುವಂತೆ ಇಲ್ಲ, ಹೀಗೆಲ್ಲ ಗಲಾಟೆಯನ್ನು ಮಾಡಿದರಂತೆ. ಪೀಠದಿಂದ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಅನೇಕರು ಮಾಡುತ್ತಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಜಯಧ್ವಜ ತೀರ್ಥರು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಂಡವರಲ್ಲ, ಮಹಾನುಭಾವರು. ಅಂತಹ ಕಾಲಕ್ಕೆ
ಸರ್ವಮಾನ್ಯರಾದಂತಹ ಎಲ್ಲರಿಂದಲೂ ಶ್ರೀಮದ್ ಆಚಾರ್ಯರ ಸರ್ವ ಮೂಲ ಗ್ರಂಥಗಳಿಗೆ ಟೀಕೆಯನ್ನು ಬರೆದವರು ಅಂತನ್ನುವುದಾಗಿ ಗೌರವಿಸಲ್ಪಟ್ಟಂತಹ ಮಹಾನುಭಾವರು ಶ್ರೀಮದ್ ಜಯತೀರ್ಥರು, ಟೀಕಾಕೃತ್ಪಾದರು ಅಂತ ಪ್ರಸಿದ್ಧರಾದವರು. ಆ ಜಯತೀರ್ಥರು ಅದೇ ಪ್ರಾಂತದಲ್ಲಿ ಸಂಚಾರದಲ್ಲಿ ಇದ್ದರಂತೆ, ಸಂಚಾರದಲ್ಲಿ ಇದ್ದಾರೆ. ಆಗ ಈ ವಿಷಯ ಆ ಜಯತೀರ್ಥರಿಗೆ ಗೊತ್ತಾಗ್ತದೆ, ಟೀಕಾಕೃತ್ಪಾದರಿಗೆ ಗೊತ್ತಾಗ್ತದೆ. ಹೀಗೆಲ್ಲ ಜನ ವಿಜಯಧ್ವಜ ತೀರ್ಥರ ಬಗ್ಗೆ ಆಡಿಕೊಳ್ತಾ ಇದ್ದಾರೆ ಅಂತ. ಆಗ ಶ್ರೀಮದ್ ಜಯತೀರ್ಥರು ತಾವು ಬಂದು ಆ ವಿಜಯಧ್ವಜ ತೀರ್ಥರ ಮೇಲೆ ಜನರು ಕೆಲವು ಕುಹಕೆಗಳು ಮಾಡಿದಂತಹ ಆರೋಪವನ್ನು ಅಲ್ಲಗಳೆದು ವಿಜಯಧ್ವಜ ತೀರ್ಥರು ಪರಮಶುದ್ಧರು, ಪರಮಯೋಗ್ಯರು, ಅವರಿಗೆ ಯಾವುದೇ ಧಾರ್ಮಿಕವಾದಂತಹ ನ್ಯೂನತೆ ಇಲ್ಲ ಅನ್ನುವುದನ್ನು ತೋರಿಸಿಕೊಟ್ಟು ವಿಜಯಧ್ವಜ ತೀರ್ಥರ ಮಹತ್ವವನ್ನು ಜಗತ್ತಿಗೆ ಹೇಳಿಕೊಟ್ಟರು ಶ್ರೀಮದ್ ಜಯತೀರ್ಥರು, ಟೀಕಾಕೃತ್ಪಾದರು. ವಿಶಿಷ್ಟವಾದಂತಹ ಅಭಿಮಾನವನ್ನು ಜಯತೀರ್ಥರು ವಿಜಯಧ್ವಜ ತೀರ್ಥರ ಮೇಲೆ ತೋರಿಸ್ತಾರೆ. ಅದರಂತೆ ವಿಜಯಧ್ವಜ ತೀರ್ಥರು ಕೂಡ ಜಯತೀರ್ಥರ ಮೇಲೆ, ಟೀಕಾಕೃತ್ಪಾದರ ಮೇಲೆ ಅಪಾರವಾದಂತಹ ಗೌರವವನ್ನು ಇಟ್ಟಿರ್ತಾರೆ. ಅದರ ಸೂಚನೆಯೋ ಏನೋ ಎನ್ನುವಂತೆ ಮುಂದೆ ಜಯತೀರ್ಥರು ವಿಜಯಧ್ವಜ ತೀರ್ಥರಿಗೆ ಸೂಚನೆಯನ್ನು ಕೊಡ್ತಾರೆ. ಜಯತೀರ್ಥರು ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ಗ್ರಂಥಗಳಿಗೆ ಅತ್ಯದ್ಭುತವಾದಂತಹ ಟೀಕೆಗಳನ್ನು ಬರೆದವರು. ಆದರೆ ಜಯತೀರ್ಥರು ಭಾಗವತ ಗ್ರಂಥಕ್ಕೆ ಅಥವಾ ಭಾಗವತ ತಾತ್ಪರ್ಯ ನಿರ್ಣಯ ಗ್ರಂಥಕ್ಕೆ ಟೀಕೆಯನ್ನು ಬರೆದಿದ್ದಿರಲಿಲ್ಲ. ಅದನ್ನು ಬಹುಶಃ ವಿಜಯಧ್ವಜ ತೀರ್ಥರಿಗೆ ಬಿಟ್ಟು ಕೊಟ್ಟರೋ ಏನೋ, ಅದನ್ನು ಸೂಚನೆಯನ್ನು ಕೊಟ್ಟರು ನೀವು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕು ಅಂತ. ವಿಜಯಧ್ವಜ ತೀರ್ಥರು ಶ್ರೀಮದ್ ಭಾಗವತಕ್ಕೆ ಮೊದಲ ಶ್ಲೋಕದಿಂದ ಆರಂಭವನ್ನು ಮಾಡಿ ಸಮಗ್ರವಾದಂತಹ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರಿಗಿಂತ ಹಿಂದಿನವರು ಒಂದಿಬ್ಬರು, ಅನಂತ ತೀರ್ಥರು ಮೊದಲಾದ ಒಂದಿಬ್ಬರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಕೇಳ್ತೇವೆ ನಿಜ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ನಮಗೂ ಕೂಡ ಉಪಲಬ್ಧವಾಗುವ ರೀತಿಯಲ್ಲಿ ಇರಬಹುದಾದ ಶ್ರೀಮದ್ ಭಾಗವತ, ಅದಕ್ಕೆ ವ್ಯಾಖ್ಯಾನ, ಶ್ರೀಮದ್ ಆಚಾರ್ಯರ ಭಾಗವತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಇರುವಂತಹ ಸಮಗ್ರ ಭಾಗವತದ ವ್ಯಾಖ್ಯಾನ, ಅದು ಒಂದೇ ಒಂದು ವ್ಯಕ್ತಿ ಮಾಡಿದಂತಹ ವ್ಯಾಖ್ಯಾನ, ಅದೊಂದು ಗ್ರಂಥ ಅಂತೇನಾದರೂ ಇದ್ದರೆ ಅದು ವಿಜಯಧ್ವಜ ತೀರ್ಥರದ್ದು. ಪದರತ್ನಾವಲಿ ಎನ್ನುವ ಹೆಸರಿನಲ್ಲಿ ಅವರು ಮಾಡಿದಂತಹ ವ್ಯಾಖ್ಯಾನ ಅತ್ಯಪೂರ್ವ, ಅತ್ಯಪೂರ್ವ. ನಮ್ಮ ದ್ವೈತ ಪರಂಪರೆಯಲ್ಲಿ ಆನಂದ ತೀರ್ಥ ಭಗವತ್ಪಾದರನ್ನು, ಅವರ ಪರಂಪರೆಯನ್ನು ಅನುಸರಿಸಿ ಹೊರಟಂತಹ ಅನೇಕ ಯತಿಗಳು, ಅನೇಕ ಗೃಹಸ್ಥ ಮಹನೀಯರು ಸೇರಿ, ಎಲ್ಲರೂ ಸೇರಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಭಾಗಶಃ ವ್ಯಾಖ್ಯಾನ ಮಾಡುವುದನ್ನು ನಾವು ಕಾಣುತ್ತೇವೆ. ಆದರೆ ಮೊದಲ ಶ್ಲೋಕದಿಂದ ಕೊನೆ ಶ್ಲೋಕದವರೆಗೂ ವ್ಯಾಖ್ಯಾನಿಸಿದಂತಹ ವ್ಯಕ್ತಿಯಂತ ಏನಾದರೂ ಇದ್ದರೆ ಅದು ನಮ್ಮ ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ ಇಲ್ಲದೆ ಭಾಗವತವನ್ನು ಅರ್ಥೈಸಿಕೊಳ್ಳುವುದು ದುಸ್ತರವಾದ ಮಾತು. ಸರಳವಾದ ಶೈಲಿಯಲ್ಲಿ ಭಾಗವತವನ್ನು ವ್ಯಾಖ್ಯಾನಿಸಿ ಸಜ್ಜನ ಸಮಾಜವನ್ನು ಉದ್ಧಾರ ಮಾಡಿದಂತಹ ಅದ್ಭುತವಾದ ವ್ಯಕ್ತಿತ್ವ ಅದು ವಿಜಯಧ್ವಜ ತೀರ್ಥರದ್ದು. ವಿಜಯಧ್ವಜ ತೀರ್ಥರು ಕಣ್ವ ತೀರ್ಥದಲ್ಲಿ ಇದ್ದು ಅನೇಕ ವರ್ಷಗಳ ಪರ್ಯಂತರ ವ್ಯಾಖ್ಯಾನ ಮಾಡುವ, ಗ್ರಂಥಗಳನ್ನು ರಚನೆ ಮಾಡುವ, ಆ ಮೂಲಕ ವೇದವ್ಯಾಸ ದೇವರ ವಿಶಿಷ್ಟವಾದ ಸೇವೆಯನ್ನು ಮಾಡುವ ಕಾರ್ಯವನ್ನು ಮಾಡುತ್ತಾರೆ. ಹೀಗೊಮ್ಮೆ ಭಾಗವತ ಮೊದಲಾದ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುತ್ತಾ ಕಣ್ವ ತೀರ್ಥದಲ್ಲಿನ ಒಂದು ದೊಡ್ಡದಾದ ವಿಶಾಲವಾದ ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ, ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಭಾರೀ ಗಾಳಿ, ಸಮುದ್ರದ ತೀರ, ಗಾಳಿಗೆ ಇನ್ನೇನು ಬೇಕು, ಆ ಸಮುದ್ರದ ತೀರದಿಂದ ಬರುವಂತಹ ಗಾಳಿ, ಆ ಗಾಳಿಗೆ ಸಿಕ್ಕಂತಹ ಆ ಅಶ್ವತ್ಥ ವೃಕ್ಷದ ಎಲೆಗಳು ಪಟಪಟನೆ ಶಬ್ದವನ್ನು ಮಾಡುತ್ತಾ ಇವೆ. ಆ ಗಾಳಿಗೆ ತಾವು ಬರೆಯಬೇಕು ಅಂತ ಹೊರಟಿದ್ದ ಪುಸ್ತಕಗಳು, ಇನ್ನಿತರ ಕೆಲಸಗಳಿಗೆ, ಆ ವ್ಯಾಖ್ಯಾನ ಮಾಡುವ ಕಾರ್ಯಕ್ಕೆ ಆ ಗಾಳಿ ವಿಘ್ನವನ್ನು ಮಾಡ್ತಾ ಇತ್ತಂತೆ. ಅದನ್ನು ನೋಡಿ ವಿಜಯಧ್ವಜ ತೀರ್ಥರು
ತಮ್ಮ ವ್ಯಾಖ್ಯಾನ ರೂಪವಾದ ಕೆಲಸಕ್ಕೆ ತಪಸ್ಸಿಗೆ ವಿಘ್ನ ಆಗಬಾರದು ಗಾಳಿಯಂತನ್ನುವುದಕ್ಕಾಗಿ ಒಂದು ಬಾರಿ ಕೈಯನ್ನು ಎತ್ತಿ ಹೀಗೆ ಮಾಡಿದರಂತೆ. ಕೈ ಸನ್ನೆಯನ್ನು ಮಾಡಿದರು ವಿಜಯಧ್ವಜ ತೀರ್ಥರು. ಎಷ್ಟು ವೇಗದಿಂದ ರಭಸದಿಂದ ಗಾಳಿ ಬರ್ತಾ ಇತ್ತೋ ಆ ಗಾಳಿ ಸ್ತಬ್ಧವಾಗಿ ಹೋಯಿತು. ವೃಕ್ಷ ಅಶ್ವತ್ಥ ವೃಕ್ಷ ಅಲುಗಾಡದಂತೆ, ಎಲೆಗಳು ಅಲುಗಾಡದಂತೆ ಒಂದೇ ರೀತಿ ನಿಂತಿವೆ. ವಿಜಯಧ್ವಜ ತೀರ್ಥರು ವಾಯುಸ್ತಂಭವನ್ನು ಮಾಡಿಬಿಟ್ರು. ಯಾವ ಸ್ಥಳದಲ್ಲಿ ಈ ಹಿಂದೆ ಈಗ ತಾನೇ ನಾವು ಸ್ಮರಣೆಯನ್ನು ಮಾಡಿಕೊಂಡಿವಿ, ಇದೇ ಸ್ಥಳದಲ್ಲಿ ಶ್ರೀಮದ್ ಆಚಾರ್ಯರು ಜಲಸ್ತಂಭವನ್ನು ಮಾಡಿದರು ಅಂತ. ಕುಹಕಿಗಳು ಮಾಡಿದ ಕೆಲಸಕ್ಕೆ ಸಮುದ್ರದ ತರಂಗಗಳನ್ನೇ ನಿಲ್ಲುವಂತೆ ಸರೋವರವಾಗುವ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಮಾಡಿದರು ಇದೇ ಸ್ಥಳದಲ್ಲಿ ಅಂತ ನಾವು ಕೇಳಿದ್ದೀವಿ. ಶ್ರೀಮದ್ ಆಚಾರ್ಯರು ಮೂಲ ಗುರುಗಳು ಜಲಸ್ತಂಭವನ್ನು ಮಾಡಿದರೆ ವಿಜಯಧ್ವಜ ತೀರ್ಥರು ವಾಯುಸ್ತಂಭವನ್ನು ಮಾಡಿಬಿಟ್ರು, ಅದೇ ವಾಯುದೇವರ ಅನುಗ್ರಹದಿಂದ. ಎಂತಹ ತಪಸ್ವಿಗಳು ನಮ್ಮ ವಿಜಯಧ್ವಜ ತೀರ್ಥರು. ಚಿತ್ರಾಪುರ ಮೊದಲಾದ ಕಡೆಗಳಲ್ಲಿ ಇದ್ದ ಅನೇಕ ಬೇರೆ ಬೇರೆ ಯತಿಗಳು ವಿಜಯಧ್ವಜ ತೀರ್ಥರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ, ಅವರ ಗ್ರಂಥಗಳಿಗೆ ಮಾರು ಹೋಗಿ, ಅವರ ವಾದ ಕೌಶಲಕ್ಕೆ ಮಾರು ಹೋಗಿ ಇವರ ಶಿಷ್ಯರೇ ಆಗ್ತಾರೆ. ಚಿತ್ರಾಪುರ ಮಠ ಅಂತಲೇ ಪ್ರಸಿದ್ಧವಾಗಿ ಇದ್ದಂತಹ ಭಟ್ಟಾಚಾರ್ಯರ ಪರಂಪರೆಯವರು ವಿಜಯಧ್ವಜ ತೀರ್ಥರ ಶಿಷ್ಯರಾಗಿ ಅವರ ಅನುಯಾಯಿಗಳಾಗ್ತಾರೆ ಎನ್ನುವುದನ್ನು ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ವಿಜಯಧ್ವಜ ತೀರ್ಥರು ಭಾಗವತ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದು ಅಲ್ಲದೆ ಶ್ರೀಮದ್ ಆಚಾರ್ಯರು ರಚನೆ ಮಾಡಿದಂತಹ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥ, ಆ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥಕ್ಕೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಅಲ್ಲದೆ ದಶಾವತಾರ ಸ್ತೋತ್ರ ರೂಪವಾದಂತಹ ಭಗವಂತನ 10 ರೂಪಗಳ ದಶಾವತಾರಗಳಿಗೆ ಸಂಬಂಧಪಟ್ಟ ಒಂದು ಸ್ತೋತ್ರ ರೂಪದ ಗಾನ ರೂಪದ ಕೃತಿಯನ್ನು ಕೂಡ ವಿಜಯಧ್ವಜ ತೀರ್ಥರು ರಚನೆ ಮಾಡಿದ್ದಾರೆ ಎಂಬುದನ್ನು ನಾವು ಕಾಣ್ತೇವೆ. ಹೀಗೆ ಅನೇಕ ಗ್ರಂಥಗಳನ್ನು ವಿಜಯಧ್ವಜ ತೀರ್ಥರು ಸಜ್ಜನ ಸಮಾಜಕ್ಕೆ ಕೊಟ್ಟು ಉಪಕಾರವನ್ನು ಮಾಡಿದ್ದಾರೆ. ವಿಜಯಧ್ವಜ ತೀರ್ಥರು ಸಮಗ್ರ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿ, ಅದು ಸಣ್ಣ ಪುಟ್ಟ ಕಾರ್ಯ ಅಲ್ಲ, 1-2 ದಿವಸದ ಕೆಲಸ ಅಲ್ಲ, 16 ವರ್ಷಗಟ್ಟಲೆ ಮಾಡಬೇಕಾದ ಕೆಲಸ, ದೊಡ್ಡದಾದ ತಪಸ್ಸು, ಭಾಗವತ ವ್ಯಾಖ್ಯಾನ ರೂಪವಾದ ತಪಸ್ಸು. ಎಲ್ಲವನ್ನು ತಮ್ಮ ಬದುಕನ್ನೇ ಭಾಗವತಕ್ಕಾಗಿ ಮುಡುಪಿಟ್ಟು ಅದನ್ನು ಬರೆದು, ಪದರತ್ನಾವಲಿ ಗ್ರಂಥವನ್ನು ಬರೆದು ಕೊನೆಯಲ್ಲಿ ಭಾಗವತ ಗ್ರಂಥವನ್ನು ತನ್ನ ಉಪಾಸ್ಯಮೂರ್ತಿಯಾದ ಕೃಷ್ಣದೇವರಿಗೆ ಸಮರ್ಪಣೆಯನ್ನು ಮಾಡುತ್ತಾ ವಿಜಯಧ್ವಜ ತೀರ್ಥರು ಕೇಳ್ತಾರೆ, ಹೇ ಕೃಷ್ಣ, ನಾನು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದೆ, ಇದರಿಂದ ನೀನು ಪ್ರೀತನಾಗಿದ್ದರೆ ಏನು ವಿನಯ ವಿಜಯಧ್ವಜ ತೀರ್ಥರದ್ದು, ನೀನು ಪ್ರೀತನಾಗಲೇಬೇಕು, ಹಾಗಾಗಿ ನನಗೆ ವರ ಕೊಡಲೇಬೇಕು, ಹೀಗಲ್ಲ, ಅತ್ಯಂತ ವಿನಯದಿಂದ ಅವರು ಕೇಳ್ತಾರೆ, ನಾನು ಮಾಡಿದ ಈ ಕಾರ್ಯದಿಂದ ನೀನು ಪ್ರೀತನಾಗಿದ್ದರೆ ಹೇ ಕೃಷ್ಣ ಪ್ರಭು, ನಿನ್ನಲ್ಲಿ ನಾನು 3 ವರಗಳನ್ನು ಬಿಡುತ್ತೇನೆ ಅಂತ. 3 ವರಗಳನ್ನು ನನಗೆ ಕೊಡು. ಏನದು? ಅದಕ್ಕೆ ಅವರಂತಾರೆ, ಮೊದಲು ನನ್ನನ್ನು ದರಿದ್ರನನ್ನಾಗಿ ಮಾಡಿಬಿಡು ಅಂತ. ನಮಗೆ ಆಶ್ಚರ್ಯ ಅನಿಸುತ್ತೆ, ದೇವರನ್ನು ಹೋಗಿ ಕಾಡಿ ಬೇಡಿ ಸೇವೆ ಮಾಡಿ ಸಿರಿವಂತನನ್ನಾಗಿ ಮಾಡು, ದಾರಿದ್ರ್ಯವನ್ನು ಪರಿಹಾರ ಮಾಡು ಅಂತ ನಾವು ಬಿಡುತ್ತೇವೆ. ವಿಜಯಧ್ವಜ ತೀರ್ಥರು 16 ವರ್ಷದ ಸಾಧನೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅವರು ಕೇಳ್ತಾರೆ, ಪ್ರಾಂಗ್ ನಿಷ್ಕಿಂಚನ ತಾಮ್, ನನ್ನನ್ನು ದರಿದ್ರನನ್ನಾಗಿ ಮಾಡಿಬಿಡಪ್ಪ. ವಿಜಯಧ್ವಜರು ಮಾಡುವಂತಹ ಪ್ರಾರ್ಥನೆ. ಸಾಧನೆಗೆ ಅನುಕೂಲ ಬೇಕೋ ಎಷ್ಟೋ ಅಷ್ಟು ಸಂಪತ್ತು ಕೊಡು, ಆದರೆ ಸಾಧನೆಗೆ ವಿರೋಧಿಯಾಗುವ ರೀತಿಯಲ್ಲಿನ ಸಂಪತ್ತು ಏನಿದೆ ಅದು ನನಗೆ ಎಂದೂ ಬೇಡ ಅಂತಾರೆ. ಇದು ಅವರು ಬೇಡಿದ ಒಂದು ವರ. ಅವರು ಬೇಡುವ ಮತ್ತೊಂದು ವರ, ಪ್ರತಿ ಜನ್ಮದಲ್ಲಿ ನಾನು ಎಷ್ಟು ಬಾರಿ ಮುಂದೆ ಹುಟ್ಟಿ ಬರುತ್ತೇನೆ ಅಷ್ಟೂ ಬಾರಿಯೂ ಯಾರು ಭಗವಂತನ ಪಾದ ಕಮಲದಲ್ಲಿ ಆಸಕ್ತರಾದ ಭಗವದ್ಭಕ್ತರು ಅಂತ ಇದ್ದಾರೆ, ಅಂತಹ ಭಗವದ್ಭಕ್ತರ ಮಧ್ಯದಲ್ಲಿ ಇದ್ದು ಅವರ ಸಹವಾಸವನ್ನು ಮಾಡುವಂತಹ ಭಾಗ್ಯವನ್ನು ಕೊಡು. ಇದು ವಿಜಯಧ್ವಜರು ಕೇಳುವ, ಭಗವಂತನಲ್ಲಿ ಕೇಳುವ, ಕೃಷ್ಣನಲ್ಲಿ ಕೇಳುವ 2ನೆಯ ವರ ಇದು.
ಕೊನೆಯದಾಗಿ ಕೇಳ್ತಾರೆ, ನನ್ನ ಪ್ರತಿ ಜನ್ಮದಲ್ಲಿ ನನ್ನ ಕೊನೆ ಉಸಿರು ಇರುವವರೆಗೂ ಪ್ರತಿ ಕ್ಷಣ ನನಗೆ ಇನ್ನೊಂದು ಸೌಭಾಗ್ಯ ಕೊಡು. ಏನದು? ಆನಂದ ತೀರ್ಥರ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಅಂತನ್ನುವುದು ಏನಿದೆ ಅದು ಒಂದು ರೀತಿಯಲ್ಲಿ ಅಮೃತ ಇದ್ದಂತೆ. ದೇವತೆಗಳಿಗೆ ಅಮೃತ ಹೇಗೋ ಹಾಗೆ ಒಬ್ಬ ಸಾಧಕನಿಗೆ ಅದಕ್ಕೂ ಮಿಗಿಲಾಗಿ ಒಂದರ್ಥದಲ್ಲಿ ಆನಂದ ತೀರ್ಥರ ಶಾಸ್ತ್ರ ಎಂಬ ಅಮೃತ. ಆ ಆನಂದ ತೀರ್ಥರ ಶಾಸ್ತ್ರ ಎಂಬ ಅಮೃತವನ್ನು ಪಾನ ಮಾಡುವ ಭಾಗ್ಯವನ್ನು ಸರ್ವದಾ ನನಗೆ ಅನುಗ್ರಹವನ್ನು ಮಾಡು. ಇದು ನಾನು ನಿನ್ನಲ್ಲಿ ಕೇಳುವಂತಹ ಮೂರನೆಯ ವರ ಅಂತ. ಇದು ನಿಜವಾದ ಅರ್ಥದಲ್ಲಿ ಒಬ್ಬ ಭಾಗವತವನ್ನು ಅಧ್ಯಯನ ಮಾಡಿದ, ಭಾಗವತವನ್ನು ಪಾಠ ಹೇಳುವ, ಪ್ರವಚನ ಮಾಡುವಂತಹ ವ್ಯಕ್ತಿಯ ಮನಸ್ಸು ಹೇಗೆ ಪರಿಪಕ್ವ ಆಗಬೇಕು ಅನ್ನುವುದನ್ನು ವಿಜಯಧ್ವಜ ತೀರ್ಥರು ತಾವು ಕೃಷ್ಣನಲ್ಲಿ ಬೇಡಿದ ಮೂರು ವರಗಳಲ್ಲಿಯೇ ತೋರಿಸಿಬಿಟ್ರವರು. ಭಾಗವತವನ್ನು ಓದಿ ಸಂಪತ್ತು ಕೊಡುವಂಥ ದೇವರನ್ನು ಕೇಳುವುದು ಅಲ್ಲ, ಭಾಗವತವನ್ನು ಕೇಳಿ ಬೇರಿನ್ನೇನೇನೋ ಆಸೆಗಳನ್ನು ಪಡುವುದಲ್ಲ, ಅದನ್ನು ದೇವರಲ್ಲಿ ಬೇಡಿಕೆಯಾಗಿ ಇಡುವುದಲ್ಲ. ಭಾಗವತದ ಅಧ್ಯಯನವನ್ನು ಮಾಡಿದ ಮೇಲೆ ಸಾಧಕನಿಗೆ, ಅಧ್ಯಯನ ಮಾಡುವ ವ್ಯಕ್ತಿಗೆ ಬರಬೇಕಾದಂತಹ ಆಲೋಚನೆ ಅಂದರೆ ಇವು ಮೂರು. ನಮಗೆ ಸಂಪತ್ತು ಬೇಡ, ದರಿದ್ರೆ ಕೊಟ್ಟು ಬಿಡು, ಸಜ್ಜನರ ಸಹವಾಸವಾಗುವಂತೆ ನಮಗೆ ಅನುಗ್ರಹಿಸು, ಸರ್ವದಾ ಪರಮಾತ್ಮನ ಮಹಿಮೆಯನ್ನು ಹೇಳುವ ಆನಂದ ತೀರ್ಥರ ಒಂದು ಗ್ರಂಥಗಳೇನಿವೆ ಆ ಗ್ರಂಥಗಳನ್ನು ಅಧ್ಯಯನ ಮಾಡುವ ಭಾಗ್ಯವನ್ನು ಕೊಡುವನು. ಇದನ್ನು ಬಿಟ್ಟು ಮತ್ತಿನ್ನೇನು ಕೇಳಬೇಕು? ಈ ರೀತಿ ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿ ಕೊನೆಯ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಇದೇ ಸ್ತೋತ್ರವನ್ನು ನಾವು, ಇದೇ ಪ್ರಾರ್ಥನೆಯನ್ನು ನಾವು ಕೃಷ್ಣನಲ್ಲಿ ನಿರಂತರವಾಗಿ ಮಾಡೋಣ ಅಂತ ಹೇಳ್ತಾ ವಿಜಯಧ್ವಜ ತೀರ್ಥರ ಪುಣ್ಯದಿನ, ಅದು ಅಕ್ಷಯ ತೃತೀಯ ದಿನ ಆಗ್ತದೆ. ಪ್ರತಿ ವರ್ಷವೂ ಅಕ್ಷಯ ತೃತೀಯ ದಿನ ನಮ್ಮ ವಿಜಯಧ್ವಜ ತೀರ್ಥರ ಪುಣ್ಯದಿನ, ಆರಾಧನಾ ದಿನ, ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ದಿನ. ಬೇರೆ ಬೇರೆ ವಿಷಯಗಳಿಗೂ ಕೂಡ ಅವತ್ತಿನ ದಿನ ಪವಿತ್ರವಾದಂತಹ ದಿನ. ವಿದ್ಯಾಧಿರಾಜ ತೀರ್ಥರ ಆರಾಧನೆ ಅವತ್ತು ಇರುತ್ತೆ, ಪರಶುರಾಮ ಜಯಂತಿಯೂ ಕೂಡ ಅವತ್ತೇ ಆಗುತ್ತೆ. ಅಂತಹ ಪವಿತ್ರವಾದ ದಿವಸದಲ್ಲಿ ನಮ್ಮ ವಿಜಯಧ್ವಜ ತೀರ್ಥರನ್ನು ಕೂಡ ವಿಶೇಷವಾಗಿ ಆರಾಧಿಸೋಣ, ಅವರು ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡೋಣ, ಅವರು ಕೊಟ್ಟ ಸಂದೇಶವನ್ನು ತಿಳಿಯೋಣ, ಅದರಂತೆ ನಡೆಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿಗೂ ಕೂಡ ಅದೇ ಪರಂಪರೆಯಲ್ಲಿ ಬಂದ ಮಹಾನ್ ಯತಿಗಳು, ಶತಮಾನ ಕಂಡ ಶ್ರೇಷ್ಠ ಯತಿಗಳು, ಐದು ಬಾರಿ ಕೃಷ್ಣನನ್ನು ಪೂಜಿಸಿ ಪರ್ಯಾಯವನ್ನು ನೆರವೇರಿಸಿದಂತಹ ಅದೇ ಪರಂಪರೆಯಲ್ಲಿ ಬಂದ ಪೂಜ್ಯ ಪೇಜಾವರ ಶ್ರೀಪಾದರು, ಕಿರಿಯ ಶ್ರೀಪಾದರು ಎಲ್ಲರೂ ಸೇರಿ ಆ ಕ್ಷೇತ್ರದಲ್ಲಿ, ಕಣ್ವ ಕ್ಷೇತ್ರದಲ್ಲಿ, ಕಣ್ವ ತೀರ್ಥದಲ್ಲಿ ವಿಜಯಧ್ವಜ ತೀರ್ಥರನ್ನು ಆರಾಧನೆಯನ್ನು ಮಾಡ್ತಿರ್ತಾರೆ. ಸಾಧ್ಯವಾದಲ್ಲಿ ಪಾಲ್ಗೊಳ್ಳೋಣ, ಇಲ್ಲದೇ ಇದ್ದಲ್ಲಿ ಆ ವಿಜಯಧ್ವಜ ತೀರ್ಥರನ್ನು ಸ್ಮರಿಸಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ಗುರುಗಳನ್ನು ಆರಾಧಿಸೋಣ ಅಂತ ಹೇಳುತ್ತಾ ಈ ಎರಡು ಮಾತುಗಳನ್ನು ವಿಜಯಧ್ವಜ ತೀರ್ಥರು, ಅವರ ಅಂತರ್ಯಾಮಿಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು, ಅವರ ವಿಠ್ಠಲ ದೇವರು, ಕೃಷ್ಣದೇವರು ಅವರಲ್ಲಿ ಈ ವಾಂಗ್ಮಯ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು. ಹರೇ ನಮಃ.